ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲೋ ಆರಾಮದ್ರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದ್ದೀವಿ. ಇದು ಟಾಪ್ ವೇರ್ ಮಾಡಿ ನೋಡ್ರಿ, ಮೀಶೋದಾಗ ತರಿಸ್ಕೊಂಡಿರುವಂಥದ್ದು. ಸುಮಾರು ತಿಂಗಳೊಳಗೆ ಆಗೋಯ್ತು. ಯಾವಾಗ ತರಿಸ್ಕೊಂಡಿದ್ನೇನೋ, ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ವಿಡಿದ ತೋರಿಸಿನಿ, ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ವೇರ್ ಮಾಡತ್ತೀನಿ ನೋಡ್ರಿ. ಹಿಂಗೆ ನಾನು ಸ್ವಲ್ಪ ಕಂಜೂಸ್ ಭಾಳ, ಬರೀ ನೈಟಿನ ಹಾಕೋತೀನಿ. ಎಲ್ಲಿಗರು ಗೊತ್ತಿನ ಒಂದು ಎರಡು ಆ ಥರ ಯೂನಿಫಾರ್ಮ್ ಥರ ಹಾಕ್ಕೊಂಡಿಕ್ಕೆ ನಾನು. ಇವಾಗ ಸ್ವಲ್ಪ ಚೆನ್ನಾಗಿ ಅನ್ಸಲ್ಲ ರೀ, ಎಲ್ಲ ಹಾಳಾಗ್ಯಾವ. ಹಂಗಾಗಿ ಸೊ ಬರ್ರಿ, ಇವಾಗ ಇದನ್ನ ವೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಹೆಂಗೆ ಹೋಗುತ್ತೆ ನೋಡಮ್ಮಂತ. ಸೊ ಮಕ್ಕಳಿಬ್ರು, ಏ ಸ್ನೇಹ ಏನಾಯ್ತು, ನಾಗೋ ಮಾಡಬೇಡ್ರಿ ಅಂದೆ. ಅವನ್ ತೆಗೆದಿಡು ಮಾ, ಇಬ್ರು ಹೊಡೆಸ್ಕೋತೀರಿ, ಈ ಕಡೆ ಬರ್ರಿ. ಸೊ ಫ್ರೆಂಡ್ಸ್, ನಾನು ಮತ್ತೆ ಯಜಮಾನ್ರು ಹೊರಗಡೆ ಹೊಂಟಿರಿ. ಏನು ತೊಗೊಳಕ ಎದಕ್ಕಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿರಿ. ಕೆಳಗಡೆ ಹೋಗ್ಯಾರ ಯಜಮಾನ್ರು, ನಾವು ಹೋಗ್ತೀನಿ ಬರ್ರಿ. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಎದಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ, ಮನೆಯಾಗ ಸ್ವಲ್ಪ ಹಳೆ ಸಾಮಾನುಗಳು ಇದ್ದೇವೆ ರೀ, ಹಿತ್ತಾಳೆ ಸಾಮಾನು. ಅದು ಯೂಸೂ ಮಾಡ್ತಿರ್ಲಿಲ್ಲ, ಸುಮ್ಮನೆ ಹಂಗೆ ಇರಲಿ 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 ಅಂತ ಇಟ್ಕೊಂಡು ಕುಂತಿದ್ದೇ ಆಗಿತ್ತು. ಸೊ ಹಾಗಾಗಿ ಈಗ ಅದನ್ನು ಯೂಸ್ ಮಾಡಲಾರ್ದು ಸುಮ್ಮನೆ ಇಟ್ಕೊಂಡ್ರೆ ಅದು ಚಂದನೂ ಕಾಣಲ್ಲ ಅಂತೇಳಿ ಈಗ ಅವನ್ನ ಹಾಕೋದಕ್ಕೆ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ. ಹಳೆ ಸಾಮಾನು ಹಾಕಿದ್ದೆ ನೋಡ್ರಿ, ಅದೇ ಸಾಮಾನು ಕೊಟ್ಟು ಮತ್ತು ಮನೆಗೆ ಏನು ಬೇಕಾಗಿರುವಂಥ ವಸ್ತುಗಳನ್ನ ತೊಗೊಂಡ್ರಾಯ್ತು ಅಂತೇಳಿ. ಮತ್ತು ಈ ಕಡೆ ಅಲ್ಲಿ ಎಲ್ಲ ಮತ್ತು ಮೊಡ್ಕೋಕ್ಕೆ ಅವೆಲ್ಲ ಭಾಂಡೆಗಳು ಹಾಕಿ ಮತ್ತು ಬಂದಷ್ಟು ದುಡ್ಡು ತೊಗೊಂಡು ಬಂದೀವಿ. ಮತ್ತು ಅದರಿಂದ ಏನಾದರೂ ಒಂದು ವಸ್ತು ತೊಗೊಂಡ್ರೆ ನೆನಪನ್ನು ಕೂಡ ಉಳಿತೈತಿ. ಮತ್ತು ಇಲ್ಲಿ ಮನೆ ಖರ್ಚು ಎಷ್ಟಿದ್ರೂ ಸಾಲಂಗಿಲ್ಲ ರೀ. ಸೊ ಇವಾಗ ನಾವು ಮತ್ತು ಇಲ್ಲಿ ಭಾಂಡೆ ಅಂಗಡಿಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್. ಅಲ್ಲೆಲ್ಲ ವೇಸ್ಟೇಜ್ ಹಾಕಿ ಇಲ್ಲೆಲ್ಲ ನಮ್ಗೆ ಸದ್ಯಕ್ಕೆ ಮೇನ್ ಸಮಯ ಬೇಕಾಗಿತ್ತು ರೀ, ಸಮಯ ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಯಾಕೆ ನನ್ನ ಹತ್ರ ಇಲ್ಲ ಅಂತೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ, ನಿಮ್ಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಇಲ್ಲೆಲ್ಲ ಎಲ್ಲ ರೀತಿಯಿಂದನೂ ಕೂಡ ಸಮಯಗಳು ಇಲ್ಲಿ ಇದ್ದವು ರೀ ಫ್ರೆಂಡ್ಸ. ಬಟ್ ನಾನು ಪ್ಲೇನ್ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಸೊ ಪ್ಲೇನ್ಕಿನ್ನ ಬೇರೆ ಬೇರೆ ಚೆನ್ನಾಗಿರುವಂಥದ್ದು ಈಗೆಲ್ಲ ಭಾಳ ನಮೂನೆ ನಮೂನೆ ಬಂದಾವ ರೀ. ಸೊ ಹಾಗಾಗಿ ಯಜಮಾನರು ಕೂಡ ಅಲ್ಲಿ ಕುಂತಿದ್ದಾರೆ ನೋಡಿರಿ, ಅವ್ರ ಪರಿಚಯ ಇರೋರ ಅಂಗಡಿನೇ ಅಂತ. ಸೊ ಹಾಗಾಗಿ ಸೊ ಇಲ್ಲೇ ನಾವು ಬಂದಿದ್ದೀವಿ. ಎಲ್ಲೇ ಆಗಲಕ್ಕೆ ನಮ್ಮ ಬಂಗಾರ ಇರಲಿ ಬಟ್ ಇರಲಿ ಖಾತ್ರಿ ಇರುವಂಥ ಅಂಗಡಿಗೆ ಹೋದ್ರೇ ಅದು ನಮ್ಗೆ ಕಂಫರ್ಟಬಲ್ ಅನ್ನಿಸುತ್ತಂತ ಯಜಮಾನ್ರ ಫೀಲಿಂಗ. ಅದು ಕೂಡ ಬರೋಬ್ಬರಿನೇ ಆಯ್ತು ಬಿಡ್ರಿ ಫ್ರೆಂಡ್ಸ. ಇವಾಗ ನೋಡ್ರಿ ಫ್ರೆಂಡ್ಸ, ಸಮಯ ನೋಡಕ್ಕತ್ತಿದ್ವಿ ನಾವು ಕೂಡ. ಅಂದರೆ ನನಗೆ ಹಿಂಗೆ ಪ್ಲೇನ್ ಇದ್ದಿದ್ದು ಸಾಧಾರಣ ಬೇಕಾಗಿತ್ತು. ಅಂದರೆ ಅದು ವಾಶ್ ಮಾಡೋಕ್ಕೂ ಚೆನ್ನಾಗಂತ ಅನ್ನಿಸ್ತಿತ್ತು, ಮತ್ತು ನನಗದೊಂಥರ ತೊಗೋಬೇಕನ್ನೋದು ಕೂಡ ಇತ್ತು ನೋಡಿರಿ. ಈ ಥರದ್ದು ಕೂಡ ನಾವು ನೋಡಕ್ಕತ್ತೀವಿ. ಸೊ ಕಳಸ್ ಮೇನ್ ಅಂತ ಹೇಳ್ತಾರೆ ನೋಡಿರಿ. ಹಾಗಾಗಿ ಇವು ಕೂಡ ಒಜ್ಜಿದ್ದು ರೀ, ಭಾಳ ಒಜ್ಜಿದ್ದು. ಎಷ್ಟು ಕಿಲೋ ಅದವಲ್ಲ ರೀ ಇವು, ಸಮಯ ಎಷ್ಟು ಕಿಲೋ ಅದವಲ್ಲ. ಸೊ ಇದಕ್ಕೆ ರೇಟ್ನು ಎಷ್ಟು ಬಿತ್ತು ಏನಂತ ಹೇಳ್ತೀನಿ. ಬಟ್ ನನಗೆ ಅದು ಎಷ್ಟು ಕೆ ಜಿ ಅಂದ್ರೆ ಏನೂ ಈಗ ನೆನಪಾಗವಲ್ತು ಎಡಿಟಿಂಗ್ ಮಾಡತ್ತ ಟೈಮ್ದೊಳಗೆ. ಹಾಗಾಗಿ ಮತ್ತು ಯಜಮಾನ್ರಿ ಬಿಲ್ ಕೊಟ್ಟರು ನೋಡಿರಿ, ನಾನು ಯಾವ್ದು ಬೇಕು ಏನಂತೇಳಿ ಇದು ಮಾಡಿದೆ. ಈ ಥರ ಒಳಗಡೆ ಸ್ವಲ್ಪ ಪಳ್ಳ ಅದಾವ ರೀ, ಬಟ್ ಒಜ್ಜು ಅದಾವು, ಮಜಬೂತ್ ಅದಾವು. ಪಳ್ಳಿದ್ರೂ ಏನು ಸಾದಾ ಹಲ್ಕ ಅಂತಾರೆ ನೋಡಿರಿ, ಆ ಥರ ಇಲ್ಲ. ಮತ್ತು ಇಲ್ಲೆಲ್ಲ ಸಾಮಾನುಗಳು ಗ್ಯಾರಂಟಿ, ಮತ್ತು ಇಲ್ಲಿ ಕ್ವಾಲಿಟಿ ಏಕ್ ನಂಬರ್ ಇರ್ತಾವೆ ರೀ ಫ್ರೆಂಡ್ಸ. ಹಾಗಾಗಿ ಮತ್ತು ನಾವು ತೊಗೊಂಡಿದ್ವಿ, ಅವು ಸ್ವಲ್ಪ ಸಣ್ಣ ಸೈಜ ನೋಡಕ್ಕತ್ತಿದ್ವಿ ನಾವು ಇರಲಿ ಅಂತೇಳಿ. ಬಟ್ ಸಣ್ಣ ಸೈಜ್ ಅದು ಅಷ್ಟೊಂದು ಸರಿ ಕಾಣಲಿಲ್ಲ, ಲುಕ್ಕೂ ಬರ್ತಿರ್ಲಿಲ್ಲ ರೀ. ಅದು ನೋಡ್ತಿರ್ಬೋದು ನೀವಿಲ್ಲಿ, ಅದ್ರ ಬಾಜುಕ್ಕೆ ದೊಡ್ಡ ಸೈಜ್ ಇತ್ತು. ಬಟ್ ಸಣ್ಣ ಸೈಜ್ ಅಷ್ಟೊಂದೇನು ಸರಿ ಅನ್ನಿಸ್ಲಿಲ್ಲ, ಬಟ್ ಇರಲಿ ಇದೇ ಸೈಜನ ಅಂತೇಳಿ ಕೇಸಿ. ಇದಕ್ಕೆ ಅದಕ್ಕೆ ರೇಟ್ ಭಾಳನೂ ವ್ಯತ್ಯಾಸ ಇಲ್ಲರಿ, 100-200 ರೂಪಾಯಿ ಅಷ್ಟೇ ವ್ಯತ್ಯಾಸ ಅಂತಂದ್ರೆ ಅವರು. 200 ರೂಪಾಯಿ ವ್ಯತ್ಯಾಸ ಇದ್ದರೂ ಇರಲ್ಲಕ್ಕ, ಬಟ್ ಅದು ಅಷ್ಟು ಲುಕ್ಕೂ ಬರ್ತಿರ್ಲಿಲ್ಲ ರೀ. ಪೂಜೆ ಅದೆಲ್ಲ ಮಾಡಿದಾಗ ಎದುರುಗಡೆ ಇಟ್ಟಿವಪ್ಪ ಅಂತಂದ್ರೆ ಅಷ್ಟು ಲುಕ್ಕೂ ಅನ್ನಿಸ್ತಿದ್ದಿಲ್ಲ, ಭಾಳ ಸಣ್ಣದು ಇದ್ದಂಗಿತ್ತು ರೀ ಅದು. ಅದಕ್ಕಂತೇಳಿ ಅದನ್ನು ಬ್ಯಾಡ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ಯಾವುದು ತೊಗೊತೀವಿ ಏನು ಅಂತೇಳಿ ವಿಡಿಯೋ ಕೊನೆವರೆಗೂ ಕೂಡ ನೋಡಿರಿ, ನೋಡೋಣ ಅಂತ. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡ್ತೀರಂತೇಳಿ, ಯಾಕಂದ್ರೆ ಪೂರ ನೋಡಿರಿ. ಎಲ್ಲರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಪೂರ ನೋಡಿರಿ. ಸದ್ಯಕ್ಕೆ ಶಾಪಿಂಗ್ ವಿಡಿಯೋಗಳು ಅದೆಲ್ಲನೂ ಕೂಡ ಇರ್ತಾವೆ. ನೀವು ಕೂಡ ಏನಾದರೂ ತೊಗೋಬೇಕಂತ ಕೇಸ್ ಅಂದ್ಕೊಂಡಿರ್ತೀರಿ, ಗೊತ್ತಿರೋಂಗಿಲ್ಲ ಏನಿರಂಗಿಲ್ಲ. ಬಟ್ ಹಾಗಾಗಿ ನಿಮಗೂ ಒಂದು ಏನಾದರೂ ಐಡಿಯಾನು ಕೂಡ ಬರ್ಬೋದು. ಸೊ ಆ ಉದ್ದೇಶ ಕೇಳ್ತೀನಿ. ಹಾಗಾಗಿ ಅದಾದ್ಮ್ಯಾಗ ನಾವು ಕೂಡ ನಮ್ಗೆ ಏನು ಬೇಕಾಗಿತ್ತು ನೋಡ್ರಿ ಅದನ್ನೆಲ್ಲ ತೊಗೊಂಡು ಬಿಲ್ ಮಾಡಿಸಿದ್ವಿ. ಬಿಲ್ ಮಾಡಿಸಿ ಅಲ್ಲೇ ಇಟ್ವಿ ನಾವು. ಮತ್ತು ಇನ್ನೂ ಬೇರೆ ಕಡೆ ಹೋಗೋದೈತ್ರಿ ಫ್ರೆಂಡ್ಸ. ಮತ್ತು ಅದನ್ನೆಲ್ಲ ಒಜ್ಜಿನಿ ಭಾಳ ವೇಟ್ ಇದ್ದು ನೋಡಿರಿ. ಅದಕ್ಕಂತೇಳಿ ಮತ್ತು ಅದನ್ನು ಹಿಡ್ಕೊಂಡು ಎಲ್ಲ ಕಡೆ ಎಲ್ಲಿ ಹೋಗೋದು, ಇಲ್ಲೇ ಬಿಲ್ ಮಾಡಿ ಸೈಡಿಗೆ ಎತ್ತಿ ಅಲ್ಲೇ ಇಡ್ರಿ ಅಂದಿದ್ವಿ. ನಮ್ಮದು ಅಡ್ರೆಸ್ ಅದೇ ಅಂದರೆ ನಮ್ಮದು ಏನು ಸರ್ ನೇಮ್ ಐತೆ ನೋಡಿರಿ, ಅದನ್ನ ಅದ್ರ ಮ್ಯಾಗೆ ಹಾಕಿ ಸೈಡಿಗೆ ಇಟ್ಟಿದ್ವಿ. ಬಿಲ್ ತೋರಿಸ್ರಿ, ನಾ ಇರ್ಲಿಕ್ಕಂದ್ರು ಬೇರೆದವರು ಇದ್ರೂ ಕೊಡ್ತಾರಂತೆ ಇದ್ರು ಅವರು. ಸೊ ಹಾಗಾಗಿ ಮತ್ತು ಇವಾಗ ನಾವು ಮತ್ತು ಬೇರೆ ಕಡೆ ಇನ್ನೊಂದು ಕೆಲಸ ಐತ್ರಿ, ಅಲ್ಲಿ ಹೊರಟಿದ್ದೀವಿ. ಹೋಗಿ ಬರೋಣ ಬರ್ರಿ.
ಮೊನ್ನೆ ನಾವು ಕೈತ ಮಮ್ಮಿಯವರು ನಾವು ಎಲ್ಲ ಹೋಗಿಸಿ ಫ್ಯಾನು ನೋಡಿ ಬಂದಿದ್ದು ನೋಡ್ರಿ ಫ್ರೆಂಡ್ಸ್. ಅವು ಫ್ಯಾನು ಕೈತ ಮಮ್ಮಿಯವ್ರು ಆಲ್ರೆಡಿ ಅಂದ್ರೆ ಸೊ ಅವ್ರು ಸದ್ಯಕ್ಕೆ ಇಲ್ಲರಿ ಕೈತ ಮಮ್ಮಿಯವರು, ಹಾಗಾಗಿ ಮತ್ತು ನಮ್ಮ ಮಾವರು ಅದು ಹೋಗಿ ಆ ಪ್ಯಾನ್ ನಾವು ಚಾಯ್ಸ್ ಮಾಡಿ ಇಟ್ಟಿದ್ದು ತೊಗೊಂಡು ಬಂದು ಹಚ್ಚಿಸಿದ್ರು ಅವರು ಆಲ್ರೆಡಿ ಮನೆಯೊಳಗೆ. ಸ್ವಲ್ಪ ಅವು ರೇಟ್ ಹೆಂಗಿರ್ತಾವೆ ಹಂಗೆ ಕ್ವಾಲಿಟಿ ಬರ್ತಾವೆ ಅಂತಾರೆ ರೀ, ಸುಳ್ಳಲ್ಲದು. ನಾವು ಅಡ್ಡಾಡ್ ನೋಡಿ ಮಾಡಿ ಮತ್ತು ಕಮ್ಮಿ ರೇಟ್ದಂದು ತೊಗೊಂಡಿದ್ವಿ, ನಮಗೂ ತರೋದಿತ್ತು. ಬಟ್ ಸ್ವಲ್ಪ ಪೇಮೆಂಟ್ ನಮ್ಗೆ ಅಡ್ಚಣೆ ಇದ್ದಾಗಿ ನಾವು ಇನ್ನೂ ಸ್ವಲ್ಪ ಡಿಲೇ ಮಾಡಕತ್ತಿದ್ವಿ. ಅವ್ರು ಆಲ್ರೆಡಿ ತಂದು ಹಚ್ಚಿದ್ರು, ಬಟ್ ಅದು ಒಂಥರ ಶಬ್ದ ಮಾಡತ್ತಿದ್ವು ಅಂತ ಇವೆಲ್ಲ ಪಾನದೆಲ್ಲ ಭಾಳ ತೆಳು ಇದ್ದು ಕಾರಣದಿಂದಾಗಿ ಹೊಸ ಪ್ಯಾನೇ ಎಲ್ಲ ಜೋಡಿಸಿ ಮಾಡಿ ಹಚ್ಚಿದ ಮ್ಯಾಗ ಅವ ಸೌಂಡ್ ಮಾಡ್ಕೊತೀವಿ ಅಂತ ಕರ್ 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 ಆವಾಜ್ ಬರಕತ್ತಂತ ಅದಕ್ಕಂತೇಳಿ ಅವರು ಕ್ಯಾನ್ಸಲ್ ಅದನ್ನು ಮತ್ತೆ ರಿಟರ್ನ್ ಕೊಟ್ಟು ಎಷ್ಟು ಅಮೌಂಟ್ ಕೊಟ್ಟಿದ್ರಲ್ಲ ಅಷ್ಟು ಒಳಿಸ್ಕೊಂಬಂದ್ರಂತ್ರಿ. ಸೊ ಹಾಗಾಗಿ ನಾವು ಮತ್ತೆ ಬೇರೆದು ನೋಡಕ್ಕೆ ಬಂದಿದ್ದೀವಿ ನೋಡ್ರಿ. ಸಿದ್ದು ಮಾಮ ಏನು ಕೆಲಸ ಮಾಡ್ತಾರೆ ನೋಡ್ರಿ, ಅಲ್ಲಿ ಮಾಲಕುರ್ದವ್ರು ಮತ್ತು ಬೇರೆ ಬೇರೆ ಅಂಗಡಿಗಳು ಅದಾವ. ಸೊ ಅಲ್ಲಾಗಿ ಪ್ಯಾನ್ ನೋಡಕ್ಕೆ ಬಂದಿವಿ ನೋಡ್ರಿ. ಇಲ್ಲಿ ಹ್ಯಾವೆಲ್ಸ್ದು ನೋಡಕತ್ತೀವಿ ಫ್ರೆಂಡ್ಸ. ಮತ್ತು ನಮ್ಮ ಮಾವರು ಹೇಳಿದ್ರು ಚಲೋ ಆಯ್ತು ನೋಡ್ರಿ, ಇಲ್ಲಿಗೆ ನಾವು ಅಲ್ಲೇ ತೊಗೊಂಡು ಬರ್ತಿದ್ವಿ. ಸೊ ಹಂಗಾಗಿ ಬೇರೆ ಅಂಗಡಿಗೆ ನೋಡಕ್ಕೆ ಬಂದಿದ್ವಿ ಫ್ಯಾನು. ನಾವೀಗ ನಮ್ಮ ಹೊಸ ಮನೆ ಕಡೆ ಬಂದಿ ನೋಡ್ರಿ. ಇವತ್ತೇನು ಕೆಲಸ ಇತ್ತಪ್ಪ ಅಂತಂದ್ರೆ ಮನೆ ನಾವು ಆರ್ಡರ್ ಮಾಡ್ಕೊಂಡಿದ್ದೀವಿ ನೋಡ್ರಿ, ಅದಕ್ಕೆ ಲಾಕ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಸೊ ಫರ್ನಿಚರ್ ವಾಲಾ ಭಯ್ಯ ಮನ್ ಮಾಡ್ಯಾರಲ್ರಿ, ಅವರೇನು ಕೂಡ ಬಂದಿದ್ದಾರೆ. ಅವ್ರದ್ದು ಪಾಪ ಸಾಮಾನು ಎಲ್ಲರಿಗೆ ಕೊಟ್ಬಿಡ್ತಾರ್ರಿ ಪಾಪ. ಅವ್ರು ಇಲ್ಲಿ ಕೆಳಗಡೆ ಬಿಲ್ಡರ್ ಕಡೆಯಿಂದ ಕೆಲಸ ಮಾಡ್ತಿರ್ತಾರಲ್ಲ ವೈರ್ ಮ್ಯಾನ್, ಅದೆಲ್ಲನು ಅವ್ರಿಗೇನಾದ್ರೂ ಒಂದು ಸಾಮಾನು ಕಮ್ಮಿ ಇತ್ತು ಅವ್ರು ಮನೆಗೆ ಮರೆತು ಬಂದಿದ್ರಂದ್ರೆ ಈ ಅಣ್ಣನ ಹತ್ರ ಇಸ್ಕೊಂಡು ಹೋಗ್ತಾರೆ. ಈ ಅಣ್ಣ ಪಾಪ ಕೊಟ್ಕೊಂಡಿರ್ತಾನೆ, ಈಗ ನಮ್ಮ ಕೆಲಸ ನಿಂತೈತಿ, ಯಾಕಂದ್ರೆ ಇವ್ರ ಸಾಮಾನು ಅವರು ಇದ್ದಾರ. ಹಂಗಾಗಿ ಈಗ ಅವ್ರು ಬರೋವರೆಗೂ ಇವ್ರು ವೇಟ್ ಮಾಡಬೇಕು. ಸೊ ಅದಕ್ಕಂತೇಳಿ ಇವಾಗ ಅದು ಟಿ ವಿದು ಎಲ್ಲ ಹಚ್ಚ್ಯಾರ ನೋಡ್ರಿ, ಅದು ಸಣ್ಣದು ಮ್ಯಾಗ ಅದು ಸಣ್ಣದು ಒಂದು ಲೇಯರ್ ಇರುತ್ತಲ್ಲ, ಆ ಲೇಯರನ್ನು ತಕ್ಕೊತ ಕೂತಾರಿ. ಯಾಕೋ ಇಂಟ್ರೆಸ್ಟ್ ಬಂದೈತೆ ಯಜಮಾನ್ರಿಗೆ ಅದು ಮ್ಯಾಗಿನ ಲೇಯರ್ ಕಿತ್ತಿ ಕೆಲಸ ಮಾಡತ್ತಾರ ನೋಡ್ರಿ. ಸದ್ಯಕ್ಕೆ ಫರ್ನಿಚರ್ ವಾಲ ಭಯ್ಯನು ಬಂದಾರ. ಅಜ್ಜೋ ಬಚ್ಚ ಹೋಗಾಯ್ಕ ಭಯ್ಯ ಕಾಮ್ ಫಿನಿಶಿಂಗ್ ಅಲ್ಲೇ. ಹಾ ಅವ್ರು ಕುಟ್ ಅವರು ವೇಗಳ ಬಂದ್ರಿ ಮನೆಗೆ ಬಿಟ್ಟದೇನ್ರಿ? ನಮ್ಮ ಅವರು ಬಂದ್ರು ನೋಡ್ರಿ. ಆದ ಇಲ್ರಿ ಮನಿ ಚವಿನ ಇಲ್ಲ ಹುಡ್ಕಾಡತ್ತಾರೋ ಮತ್ತೆ ಎದ್ರದ್ರಿ. ಮನೆಯೊಳಗ ಸ್ನೇಹ ಮತ್ತೆ ಪಿಲ್ಲು ಅವರಿಬ್ರು ಅದಾರ ನೋಡ್ರಿ, ಇಬ್ರು ಇದ್ರೆ ಚಿಂತಿ ಇಲ್ಲ, ಒಬ್ರಿಗೆ ಒಬ್ರು ಆಟ ಆಡ್ತಾರ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತೇಳಿ. ಇನ್ನೊಂದು ಏನಪ್ಪ ಅಂತಂದ್ರ ಯಾವ ತರ ಆಗೈತಿ ಇನ್ನೊಂದು ಪ್ರಾಬ್ಲಮ್ ಅಂದ್ರ ಯಾವ್ದಾರಾಗಲ್ಲಕ್ರಿ, ಒಂದ್ ಮನಿ ಇದೊಂದು ಕೆಲಸ ಮಾಡಿದ್ರ ಒಳ್ಳೆದನ್ನ ಕೈ ಹಚ್ಚಲಾರ್ದಂಗ ಮಾಡ್ಬೇಕ್ರಿ. ಕೆಲಸಲ್ಲ ಏನಾಗ್ಬಿಡುತ್ತಂದ್ರ ಆ ತರ ಆಗಂಗನೇ ಇಲ್ಲ ನೋಡ್ರಿ, ಒಂದೊಂದೇ ಮಾಡಿದ್ದೇ ಮಾಡೋದು ಅನ್ನಂಗ ಅಂತ ಅನಿಸ್ಬಿಡ್ತೈತಿ. ಸೊ ಆ ತಪ್ಪ ಅನ್ನೊಂದು ಖುಷಿ ಜೊತೆಗೆ ಮತ್ತೆ ಇನ್ನೊಂದು ಬೇಜಾರ ಅನ್ನಂಗೆ ಆಗ್ಬಿಡ್ತೈತಿ. ಸೊ ಏನಾಗೈತೆ ಅಂತೇಳಿ ಜೊತೆ ತೋರಿಸ್ತೀನಿ ಬರ್ರಿ. ಸೊ ಇದು ನೋಡ್ರಿ ಟಾಯ್ಲೆಟ್ ಇದು ಏನಾಗಿತ್ತು ಅಂದ್ರೆ ನಾವು ಇದು ಓಪ್ಲಿಂಗ್ ಆಗತ್ತಾನೆ ಯೂಸ್ ಮಾಡೋದಿರಲ್ಲಲ್ರಿ, ನಾವು ಅದನ್ನ ನೋಡೇ ಇರಲಿಲ್ಲ. ಬಟ್ ಮನೆ ನೀರಿನ ಕಲೆಕ್ಷನ್ ಕೊಟ್ಟರು, ಆಸಿಡ್ ಕ್ಲೀನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದಾದ್ಮ್ಯಾಗ ನೀರು ಚಾಲು ಮಾಡಿ ನೋಡಿದ್ವಿ ನಾವು, ಏನಾಗ್ಬಿಡ್ತಂದ್ರೆ ಇಲ್ಲೇ ಸೆಂಟ್ರಿಗೇ ನಾವು ಹಿಂಗೆ ಪಾದ ಇಟ್ಟರೆ ಪಾದ ತೊಯ್ತಿತ್ರಿ, ಪಾದ ತೊಯ್ಯಂಗ ನೀರು ನಿಂದ್ರಕತ್ತಿದ್ವಿ. ಇಲ್ಲೇ ಮೇನ್ ಇಲ್ಲಿ ಡೋರು ಇದು ಓಪನ್ ಮಾಡಿ ಇಲ್ಲೇ ನೋಡ್ರಿ ಕಾಲು ಪಾದ ಇಡೋ ಜಾಗಿನಾಗೆ ಫುಲ್ ತೆಗ್ಗಂದ್ರೆ ತೆಗ್ಗಾಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡ್ತೀವಿ ಅವ್ರಿಗೆ ಹೇಳಿದ್ವಿ ಈ ಥರ ಆಗೈತಿ ಮಾಡ್ಕೊಡ್ರಿ ಅಂತೇಳಿ. ಅವರು ಈ ಥರದ್ದು ಏನೋ ಪರಿಚಯ ಅದ ನೋಡ್ರಿ, ಅವ್ರು ಸಿಗಲ್ಲ ಇನ್ನು 8 ದಿನ ಬಿಡಬೇಕು ಆರ್ಡ್ರ್ ಕೊಡಬೇಕು ಹಂಗೆ ಹಿಂಗೆ ಅಂದರು. ಅದಕ್ಕೆ ಇಷ್ಟು ಮಾಲ್ ತರ್ತಾರೆ ಅವರು, ಇಂಥ ಪ್ಲಾಟ್ ಮಾಡ್ತಾರೆ ಹೆಂಗೆ 8 ದಿನ 10 ದಿನ ಅಂತಾರದ್ ನಾವು ವಿಚಾರ ಮಾಡಿದ್ರೆ ಸುಮ್ಮನೆ ಮಾಡೋದಕ್ಕೆ ಡಿಲೇ ಮಾಡ್ಕೊತ ಹೋಗ್ತಾರ್ರಿ ಅಂತೀಗೆ ಸಣ್ಣ ಏನು ಮಾಡಿದ್ವಿ ಇರಲ್ಲಕ್ಕ. ಮತ್ತು ನಮಗೆ ಅರ್ಜೆಂಟ್ ಐತಿ ಈಗ, ಮುಂದೆ ಟೈಮಿಂಗೂ ಕಡಿಮೆನೇ ಐತಿ ವಾಸಜಯಂತಿ ಮಾಡೋದು. ಅದಕ್ಕಂತೇಳಿ ಯಜಮಾನ್ರು ತೊಗೊಂಡು ಬಂದಿದ್ದಾರೆ ಒಂದು ಬಾಕ್ಸ್. ಅದು ಏನು ಮಾಡ್ಯಾರ ಅಂತಂದ್ರೆ ಅವು ಕರೆಕ್ಟ್ ಆಗಾರನೇ ಇದ್ರೊಳಗೇ ಸ್ವಲ್ಪ ಚಂದಾಗ ಮಾಡಿ ಹಾಕಬೇಕಾಗಿತ್ತು. ಅವ್ರು ಏನು ಮಾಡ್ಯಾರ ಇದ್ರ ಹಂಡ ಬಂಡ ಮಾಡಿಟ್ಟಾರ್ರಿ. ಇನ್ನು ಉಳಿದು ಅಲ್ಲೇ ಅದಾವ ನೋಡ್ರಿ ಪರ್ಷಿ, ಈಗ ಅದು ಅರ್ಧ ಇದು ಅರ್ಧ ಆದಂಗೆ ಆಗೈತಿ. ಇದು ನೋಡಿದ ಗುಟ್ಟೆ ನಾ ಅಲ್ಲಿಂದ ಬರೋಕೆ ಎಷ್ಟು ಉಮೇಸ್ಲೆ ಬಂದೀವ್ರಿ.
ಇದು ನೋಡಿದ್ರೆ ಈಗ ನೀರು ನಿಂದ್ರಲ್ಲ ರೀ ಸದ್ಯ ಚಾಲು ಮಾಡಿ ನೋಡಿದೆ, ನೀರು ನಿಂದ್ರಲ್ಲ ಎಲ್ಲ ಅದ್ರೊಳಗೆ ಹೋಗ್ತಾವೆ. ಆದರೆ ಇದು ಈ ಥರ ಹಂಡ ಬಂಡ ಆಗೈತಿ. ಅದಕ್ಕೆ ಬಿಲ್ಡರವ್ರಿಗೆ ಫೋನ್ ಹಚ್ಚಿ ಈ ಥರ ಫೋಟೋ ತೆಗೆದು ಕಳಿಸಿದ್ವಿ. ಇದು ನಿಮ್ಗೆ ಚಂದ ಕಾಣ್ತಿತ್ತಂದ್ರೆ ಇರಲ್ಲಕ್ರಿ, ಮತ್ತು ನಿಮ್ಗೆ ಹೆಂಗೆ ಅನ್ಸುತ್ತೆ ನೋಡಿರಿ, ಹೆಂಗೆ ಮಾಡ್ಯಾರ, ನಾವು ಮಾತ್ರ ರೊಕ್ಕ ಹಾಕಿ ಮತ್ತು ಟೈಲ್ಸನ್ನು ಕೊಟ್ಟಿವಿ ಅಂತೇಳಿ ಮತ್ತು ಅವ್ರು ಇಲ್ಲ ಮಾಡೋಕೆ ಹೇಳ್ತೀವಿ ನಿಂದ್ರ ಅಂತಂದ್ರು. ಹಂಗಾಗಿ ಈಗ ಮತ್ತೆ ಎಷ್ಟು ತಾನು ನಿಂತೀವಿ, ಇನ್ನೂ ಬರಲಿಲ್ಲ, ಇವತ್ತು ಆಗಲ್ಲಂತ ಅವ್ರಿಗೆ ಬರೋದು, ನಾಳೆಗೆ ಮಾಡ್ತಾರಂತ. ಈಗ ಅದೊಂದು ಕೆಲಸ ಉಳ್ಕೋತ್ ನೋಡಿರಿ, ಪಟ ಪಟ ಆಗೋ ಕೆಲಸ ಆಗ್ಯಾವ್ದಪ್ಪ ಅನ್ನೋದ್ರಾಗ ಮತ್ತೊಂದು ಏನರ ನೋಡಿರಿ. ಅದೇ ಬೇಕಾದ್ರೆ ಅದೇ ಪರ್ಶಿನಿ ಏನೈತ್ರಿ, ಸ್ವಲ್ಪ ತೊಗೊಂಡು ಮತ್ತೊಂದು ಸ್ವಲ್ಪ ಮಾಲು ಹಾಕಿ ಕರೆಕ್ಟ್ ಸ್ಲೋಪ್ ಮ್ಯಾ ಮಾಡಿದ್ರೆ, ಸ್ಲೂಪ್ ಮಾಡಿದರೆ ಆಗೋಗ್ಬಿಡ್ತಿತ್ತು. ದನ 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 ಕುತ್ಕೊಂಡು ಒಂದು ಐದಾರು ಪರ್ಶಿ ಹೊಡೆದು ಈ ಆಕಾರ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಹಂಗಾಗಿ ಏನು ಮಾಡಿವಿ ಅಂದರೆ, ಈಗ ಇದೇ ಕಲರ್ದೇ ನಾವು ಮನೆ ಅಂಗಡಿಗೆ ಅಂತ ತೊಗೊಂಬಂದಿವಲ್ರಿ, ಅದು ತಂದು ಕೇಸಿ ಅವ್ರ ಕಡೆಯಿಂದ ಹಾಕಿಸ್ಕೋಬೇಕಂತ ಅಂದ್ಕೊಂಡೀವಿ. ಅವರಿದ್ರು ಯಾಕೆ ನಾಯಕ ಮಾಡ್ಬೇಕಂತಾರ, ಈಗ ಮತ್ತೆ ಏನಿದ್ರು ಕೈಲೇ ಹೋಗತ್ಬಿಟ್ಟವ್ರಿ, ಅವ್ರು ಸುಮ್ಮನೆ ಮಾಡಿದ ಹೆಸರಿಗೆ ನಂಗೆ ಅಂತ ಅನ್ಸಕತ್ತೈತಿ. ಹಿಂಗಾಗಿ ಅದ ಒಂದು ಹಳೆಯ ನೋಡಿರಿ, ರೊಕ್ಕ ಹೋಗ್ತವ್ರಿ, ಡಬಲ್ ಕೆಲಸ ಹೋಗೋದು ಬರೋದು ಇದಾಗತ್ತದ ನೋಡಿರಿ. ಮತ್ತೇನಿಲ್ಲ, ಇದು ಕೂಡ ಹಾಕ್ಕೊಡ್ಬೇಕಾಗಿತ್ತು ಅವರು, ಇನ್ನೂ ಹಾಕ್ಕೊಟ್ಟಿಲ್ಲ ನೋಡಿರಿ, ಇದು ನನಗೆ ಬಿಟ್ಟಾರೆ. ಅಲ್ಲಿ ಬಾತ್ರೂಮ್ದಾಗೂ ಕೂಡ ಅದನ್ನ ಗ್ಯಾಪ್ ಫಿಕ್ಸ್ ಮಾಡಬೇಕಾಗಿತ್ತು, ಅದು ಕೂಡ ಮಾಡಿಲ್ಲ. ಇನ್ನೂ ಪಾರ್ಕಿಂಗ್ ಕ್ಲೀನ್ ಈಗ ನಡೆಸ್ಯಾರ ನೋಡಿರಿ, ಪಾರ್ಕಿಂಗ್ ಕ್ಲೀನ್ ಮಾಡಕತ್ತಾರ. ನಮ್ಮ ಜಾಗಗಳು ಚೌಕ್ ಚೌಕ್ ಇದ್ದಿಲ್ಲರಿ ಇಲ್ಲಿ ನೋಡ್ರಿ, ಅಲ್ಲಿ ಸ್ವಲ್ಪ ಜಾಸ್ತಿ ಐತಿ, ಇಲ್ಲಿ ಮುಂದಕ್ಕೆ ಬಂದಂಗೆಲ್ಲ ಹತ್ತಿ ಬರ್ತಿದ್ದ ಜಾಗ ಈ ಥರ ಆಗೈತೆ ನೋಡಿರಿ. ಇದು ನಮ್ಮ ಇವ್ರಿಗೆ ಕಡಪ ಹಾಕಿದ್ದು ಓದಿದ್ದು ಏನೈತಿ, ಇಲ್ಲಿ ನಾನೇ ಇಟ್ಕೊಂಡೀನಿ, ನಾನು ಎದಕ್ಕಾರ ಯೂಸ್ ಆಗ್ಬೋದನ್ನಂತೇಳಿ. ಆಮೇಲೆ ಇಲ್ಲಿ ರೋಡ್ ನೋಡಿರಿ, ಇವಾಗ ಸ್ವಲ್ಪ ಚಂದಾಗೈತಿ ರೀ. ಮೊನ್ನೆ ಮಳೆ ಬಂದಂತ್ರೂ ಗಲೀಸ್ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ್, ಈಗ ಒಣಗೈತೆ ನೋಡಿರಿ, ಮಳೆ ಇಲ್ಲಲ್ಲ ಈಗ, ಹಂಗಾಗಿ ಒಣಗೈತಿ, ಚೆನ್ನಾಗಂತ ಅನ್ಸಕತ್ತೈತಿ ನೋಡಿರಿ. ಸೊ ಇನ್ನೊಂದು ಸ್ಥಳದಿಂದ ಇಲ್ಲೇ ಬರ್ತೀವಿ. ಇಲ್ಲೆಲ್ಲ ನೋಡಿರಿ, ಇದೇನು ಬೆಳ್ಳಿ ಯಾವಾಗಲೂ ಇಷ್ಟು ಇರೋದೆ ನೋಡಿರಿ ಫ್ರೆಂಡ್ಸ್. ಇದು ಅದಂತೂ ನಮ್ಮ ಮದುವೆಯಾಗಿ ಬಂದಾಗಿಂದ ನೋಡ್ತೀನಿ ಫ್ರೆಂಡ್ಸ್. ನಮ್ಮ ಮದುವೆ ಟೈಮ್ದಾಗ ಅದು ಇನ್ನೂ ಬಿಲ್ಡಿಂಗ್ ಕಟ್ಟಾಕತ್ತಿದ್ರು. ಸೊ ಇವಾಗ ನಮ್ಮ ಯಜಮಾನರು ಬಂದರು ನೋಡಿರಿ, ಬಿಟ್ಟು ಹೋಗಿದ್ರು, ನೀ ಕುಂದ್ರೆ ಇಲ್ಲೇ ಬರ್ತೀನಿ ಅಂತೇಳಿ ಮತ್ತೆ ಈಗ ಬಂದರು. ಅದು ನಮ್ಮ ಮದುವೆ ಆದ್ಮ್ಯಾಗೆ ಇದು ಬಿಲ್ಡಿಂಗ್ ಇನ್ನೂ ಕಟ್ಟಾಕತ್ತಿದ್ರಿ, ಆ ಸೈಡ್ದಾಗಿತ್ತು, ಈ ಸೈಡ್ ಇನ್ನೂ ನಡೆದಿತ್ತು. ಬಟ್ ಆವಾಗಿಂದ ನಾನು ನೋಡ್ಕೋತ ಬರತ್ತೀನಿ, ಅವು ಅದು ಹಾಗೆ ಪ್ರತಿ ವರ್ಷವೂ ಈ ಮಳೆಗಾಲದಿಂದ ಇದ್ದೇ ಇರುತ್ತೆ ನೋಡಿರಿ. ಅದು ಏನೋ ಒಂದು ನಾವು ಕುಂಡ್ಲದಾಗ ಹಾಕಿ ನೀರು ಹಾಕಿ ಏನೇನೋ ಹಾಕಿ ಬೆಳೆಸ್ತೀವಿ, ನಾಟಂಗಿಲ್ಲ. ಕೆಲವೊಂದು ಎಷ್ಟು ಬ್ಯಾಡ ಬ್ಯಾಡ ಅಂದ್ರೂ ಆ ಪರಿ ಚಂದ ಬರ್ತಾವ್ರಿ. ಇದು ಮನ್ ಪೇಂಟ್ ಹಚ್ಚಾಗ ಹೇಳಿನಿ ರೀ ನಾನು, ಇದು ಇನ್ನೂ ಸ್ವಲ್ಪ ಹಚ್ಚರಿ ಇಲ್ಲಿ ಹಿಂಗತ್ತಿ ಕಾಣಾಗತ್ತದಂತೇಳಿ. ಇದಕ್ಕೆ ಇನ್ನೊಂದು ಲೇಯರ್ ಬರ್ತಂತೆ ಇದ್ರು ನೋಡಿರಿ, ಹಂಗಾಗಿ ನಾನು ಸುಮ್ಮನೆ ಬಿಟ್ಟೆ. ಈಗೇನೈತಿ, ಇನ್ನೊಂದು ಲೇಯರ್ ಕೂಡ ಹಚ್ಚಿಲ್ಲ, ಅವತ್ತು ನೈಟ್ ಆಯಿತು, ಹಂಗೆ ಹೋದೆ ನಾನು ಅವತ್ತು ಎಷ್ಟು ಬಡ್ಕೊಂಡೆ, ಹಚ್ಚಿರಿ 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 ಅಂತೇಳಿ. ಇಲ್ಲ ಇನ್ನೊಂದು ಲೇಯರ್ ಬರ್ತೀರಿ, ಅದು ಒಣಗನ ಹಸ್ತೀನಿ ಅಂದಾರ, ಈಗ ಅದನ್ನು ಹಂಗೆ ಬಿಟ್ಟು ಹೋಗ್ಯಾರ. ಈ ಥರ ಆತಂದ್ರೆ ತಲೆ ಕರೆನೆ ಕೆಟ್ಟಂಗೆ ಆಗ್ಬಿಡ್ತೈತಿ ನೋಡ್ರಪ್ಪ ಕರೆನೆ. ಇದು ಈ ಥರ ಸ್ವಲ್ಪ ಸ್ಕ್ರ್ಯಾಚ್ ಬಿದ್ದಂಗೆ ಆಗೈತಿ. ಈ ಥರ ಕಲ್ಲಿಗೆ ವೈಟ್ ಸಿಮ್ ಇದು ಪೇಂಟ್ ಹಚ್ಕೊಂಡಿದ್ದೀವಿ ನೋಡಿರಿ, ಅಂದರೆ ಅದು ನಾವು ಫರ್ನಿಚರನ್ನೇ ಮಾಡ್ಕೊಂಡಂಗೆ ಅಂತ ಅನ್ನಿಸ್ತೈತಿ. ಕಲ್ಲು ಅನ್ನೋದು ವ್ಯತ್ಯಾಸ ಗೊತ್ತಾಗಲ್ಲ ನಾವು. ಅದು ಸಲ್ಮ್ಯಾಕೇನು ಹಚ್ಚಿರ್ತಾರೆ ನೋಡಿರಿ, ಅದ್ರ ಮ್ಯಾಗ ಒಂದು ಸಣ್ಣ ಲೇರ್ ಇರ್ತೈತಿ ಪ್ಲಾಸ್ಟಿಕ್ ಹಾಳಿದು, ಅದನ್ನೇಗ ಬಿಚ್ಚಕತ್ತಾರ ರೀ. ಇವಾಗ ನೋಡಿರಿ ಫ್ರೆಂಡ್ಸ, ಆ ಮನೆಯಿಂದ ಮತ್ತು ಸಾಯಂಕಾಲನೇ ಆಯ್ತು ನೋಡಿರಿ, ಮಧ್ಯಾಹ್ನ ಊಟ ಇಲ್ಲ ಏನಿಲ್ಲ, ಹಂಗೆ ಅಲ್ಲಿ ಕೆಲಸ ನೋಡ್ಕೋತ ಇವತ್ತಿನ ದಿನ ಹೆಂಗೆ ಹೋಯ್ತ ಗೊತ್ತಾಗಲಿಲ್ಲ ನೋಡಿರಿ. ಮತ್ತು ಹಂಗೆ ಮನೆಗೆ ಬರತ್ತನಾಗ ಮತ್ತು ಪಿಲ್ಲುಗೆ ಫೋನ್ ಹಚ್ಚಿದ್ವಿ, ಪಿಲ್ಲು ಏನೈತಿ ಪಪ್ಪ ನನಗೇನಾದರೂ ತೊಗೊಂಡು ಬಾ ಅಂತ ಇದ್ದ ನೋಡಿರಿ. ಹಾಗಾಗಿ ಒಂಥರ ಮನೆಯಾಗಿದ್ರು ನೋಡಿರಿ, ನಮಗೂ ಬೇಜಾರ. ಮತ್ತು ಹಂಗಾಗಿ ಬಿಲ್ಲರ್ ತಿಪ್ಪಲುಕ್ಕೆ ಅಡ್ಡಾಡಕತ್ತೀವಿ ಗಂಡ ಏಂತಿ, ಅವ್ರದ್ದು ಊಟ ಇಲ್ಲ ರೀ ಯಜಮಾನ್ದು, ನಂದು ಊಟ ಇಲ್ಲ, ಬಟ್ ಮನ್ಯಾಗ ಮಕ್ಕಳಿಗೆ ಅಡುಗೆ ಮಾಡಿಟ್ಟು ಹೋಗಿದ್ನಿ, ಅವ್ರು ಊಟ ಮಾಡಿದ್ರು. ಸೊ ಬೇಕ್ರಿ ಒಳಗೆ ಪಿಲ್ಲುಗೆ ಮೋತಿಚೂರು ಲಾಡು ಅಂದ್ರೆ ಪಂಚ ಪ್ರಾಣ ರೀ ಅವ, ಅವನಿಗೆ ಫೇವ್ರೇಟ, ಅದಕ್ಕಂತೆ ಯಜಮಾನ್ರು. ಮತ್ತು ಅವು ಕಾಳು ಬುಂದಿ ಇರ್ತದೆ ನೋಡಿರಿ, ಕಾಳು ಬುಂದಿನ ತೊಗೋತೀನಿ ಅಂತೇಳಿ ನಿಂತಿದ್ರು ನೋಡಿರಿ. ಹಂಗೆ ಮತ್ತು ನಾಷ್ಟಾಗೆ ಬರ್ತೀರಿ, ಎಷ್ಟು ದಿನ ಆಯಿತು, ಶೇವು ಕೂಡ ತೊಗೊಂಬರ್ರಿ ಅಂತ ಹೇಳ್ತಾ ಇದ್ದೆ ಯಜಮಾನ್ರಿಗೆ. ಮತ್ತು ಕಾಳು ಬುಂದಿ ಶೇವು ಹಂಗೆ ಒಂದು 1 ಕಿಲೋ ಜಾಮೂನ ತೊಗೊಂಡ್ರು ಯಜಮಾನ್ರು. ಆಗಳೆ ಮನೆಗೆ ಬಂದು ನೋಡಿರಿ, ಮನೆಗೆ ಬಂದ ಸ್ವಲ್ಪ ಕೈಕಾಲು ಮುಖ ತಕ್ಕೊಂಡೆ, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ನೋಡಿರಿ. ಮಧ್ಯಾಹ್ನ ಊಟ ಇವತ್ತಿಗೆ ಯಾಪನೆ ಆಗಿಬಿಡ್ತು, ಮನೆ ಅಂತಂದ್ರೆ ಹಿಂಗೆ ಇರುತ್ತೆ ನೋಡಿರಿ, ಕೋಳ ನೀರ ಬಿಟ್ಟು ತಿರುಗಾಡ್ಬೇಕಂತಾರಲ್ಲ ಅದ್ರ ಅನುಭವ ನನಗೆ ಯಜಮಾನರಿಗೆ ಇವತ್ತಾಯ್ತು ನೋಡಿರಿ. ಮಕ್ಕಳು ಚಂತಾನೆ ಪಾಪ ಆಟ ಆಡಿದ್ದಾರೆ ರೀ, ಸ್ನೇಹ ಇದ್ಲ ಅಂತಂದ್ರೆ ಚಿಂತಿದ್ದಿಲ್ಲ ಅಂತ ಕೆಸೇನೆ ನಾನು ಆಕಿನ ಇವತ್ತು ಸಾಲಿ ಬಿಡಿಸಿದ್ನೆ. ಸೊ ಇವಾಗ ಏನೈತೆ ನೋಡಿರಿ, ಏನಂತಂದ್ರೆ ಅವರಿಬ್ಬರು ಆಟ ಆಡಿದ್ರು, ಹೋಮ್ವರ್ಕ್ ಕೂಡ ಆಯ್ತು ರೀ. ನನ್ನ ಮೊಬೈಲ್ದಾಗ ಮೆಸೇಜ್ ಇತ್ತು, ಮೊದಲೆಲ್ಲ ಬುಕ್ದಾಗ ಹಾಕ್ಕೊಡ್ತಿದ್ದಿರಿ ಹೋಮ್ವರ್ಕ್, ಬಟ್ ಇವಾಗೆಲ್ಲ ಹಂಗೇನಿಲ್ಲರಿ. ಇಲ್ಲಿ ಬೋರ್ಡ್ ಮ್ಯಾಗ ಬರ್ತಿದ್ರು, ಮಕ್ಕಳು ಅದನ್ನು ಬರ್ಕೊಂಬಂದು
ನಾವು ಆ ಥರ ಮಾಡ್ತಿದ್ವಿ. ಬಟ್ ಈಗ ಎಲ್ಲನೂ ವಾಟ್ಸಪ್ದಾಗ ಕಳಿಸೋದ್ರಿಂದ ಮತ್ತು ಮೊಬೈಲ್ದಾಗಿಂದ ಎಲ್ಲ ನೋಡಿಕೊಂಡು ಅವನಿಗೆ ಹೇಳಿದೆ ನೋಡ್ರಿ ಫ್ರೆಂಡ್ಸ್, ಅವನ ಜೊತೆಗೆ ನಾನು ಕಲಿಯಕತ್ತೀನಿ ಅಂತ ಹೇಳ್ಬೋದು. ಇವಾಗ ಅವ್ನು ಹೆಂಗೆ ಬೇಸಿಕಿಂದ ಶುರುವಾಗೈತಿ ಹಂಗೆ ನಂದು ಅವನ ಜೊತೆಗೆ ನಂದು ಶುರುವಾಗೈತಿ ನೋಡ್ರಿ ಫ್ರೆಂಡ್ಸ್. ನಾನು ಕೂಡ ಮರಾಠಿ ಇವಾಗ ಸ್ವಲ್ಪ ಅಂದ್ರೆ ಓದ್ತೀನಿ, ಬಟ್ ಹಂಗೆ ಪ್ರಾಪರಾಗಿ ಇದು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ಒಂದು ಕೂಡ ಒಂದು ಹೋಮ್ವರ್ಕ್ ಮುಗಿದ್ಮ್ಯಾಗ ಸ್ವಲ್ಪ ದೊಡ್ಡ ಗುಡ್ಡ ಇಳಿಸ್ದಂಗೆ ಆಗುತ್ತೆ, ನಿಮಗೂ ಅದೇ ಥರ ಫೀಲ್ ಆಗ್ತಿರ್ಬೋದು ಅಂತ ಅನ್ಕೋತೀನಿ. ಸೊ ಏನು ಸಾಮಾನು ತೊಗೊಂಡು ಬಂದಿನಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತೀನಿ ಅಂತ. ಹಾಗೆ ಇಷ್ಟೊತ್ತನೇ ಯಾರೆಲ್ಲ ವಿಡಿಯೋ ನೋಡಿ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಕೊಡ್ರಿ. ನಿಮ್ಮ ಪ್ರೋತ್ಸಾಹ ಭಾಳ ಅಂದ್ರೆ ನಮ್ಮ ಅಂತರಿಗೆ ಅವಶ್ಯಕತೆ ಐತಿ. ಪ್ರತಿ ವಿಡಿಯೋದೊಳಗಿದ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಸೊ ನಂದು ಹೇಳೋದು ಕರ್ತವ್ಯ ಐತಿ, ಹಾಗಾಗಿ ಯಾರಿಗಾದರೂ ಬೇಜಾರಾಗಿದ್ರ ಸೊ ಪ್ಲೀಸ್ ರಿಕ್ವೆಸ್ಟ್ ನಿಮ್ಗೆ ಅಂತ ಹಾಕಿ ಅನ್ಕೋರಿ. ಈಗ ಬರ್ರಿ ಏನು ತಂದಿನಿ ತೋರಿಸ್ತೀನಿ. ಸೊ ಈ ಚೀಲ್ದಾಗ ತೊಗೊಂಡು ಬಂದಿನಿ ನೋಡ್ರಿ. ಫಸ್ಟ್ ಒಂದು ತೋರಿಸ್ಬೇಕಂದ್ರೆ ಕಳಿಸಿ ನೋಡ್ರಿ, ತಾಂಬೂಲದ ಕಳಿಸಿರಿ. ಇದು ಗಂಗೆ ಪೂಜೆ ಮಾಡ್ತೀವಿ ನೋಡ್ರಿ ಆ ಟೈಮ್ದಾಗ ಬೇಕಾಗ್ತದ್ರಿ, ಹೊಸದ ಬೇಕಂತಂದ್ರು ಹಂಗಂತೇಳಿ. ಸೊ ಇದನ್ನ ತೊಗೊಂಡು ಬಂದಿದ್ದೀನಿ ನೋಡ್ರಿ ನಾನು. ಚೆನ್ನಾಗೈತ್ರಿ ಫ್ರೆಂಡ್ಸ್, ಮಾಡಲ್ಲು ಮಾಟ್ ಅಂತೂ ಮಸ್ತ್ ಐತಿ. ಈ ಥರ ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ನಾನಾ ರೀತಿಯಾದಂಥ ವೆರೈಟಿ ಇದ್ದು ರೀ, ಮಸ್ತೆ. ಇವತ್ತು ಚಂದ ತಾನು ಬಿಟ್ಟೋಗಿದ್ನೆ ಅಪ್ಪು, ನಿಂಗೆ ಏನು ಅನಿಸಿತು? ಹಾಂ ಬೇಜಾರಾಯ್ತಾ? ಕರೆ 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 ಬೇಜಾರಾಯ್ತು ಮುದ್ದು ಗುಂಡಪ್ಪ, ಕಚ್ಕೋಬಾರ್ದು ಮುಕ್ಕು ಕಚ್ಕೋಬಾರ್ದು ಅಪ್ಪಾಜಿ, ಪಿಲ್ಲು ಇನ್ಫೆಕ್ಷನ್ ಆಗುತ್ತೆ ಅಪ್ಪು. ತೇವೆಗಳೇ ಹೇವೆಗಳೇ, ಹಾ ಹೇವೆಗಳೇ ತೇವೆಗಳೇ, ಅದು ಬೇರೆ ಇದು ಬೇರೆ, ಹಚ್ಕೋಬಾರ್ದು ಅಪ್ಪು ಅದನ್ನ. ಸುಮ್ನೆ ವೇಸ್ಟ್ ಮಾಡ್ಬೇಡ ಮಾವ ಕಲರ್, ನೀ ಹೇಳ್ತೀನಿ ನೋಡಿ ನಿನ್ ಮತ್ ಸುಮ್ನೆ ಊರ್ದ ರೊಕ್ಕ ಬಡ ತರೋದು, ಅದನ್ನ ಸುಮ್ನೆ ವೇಸ್ಟ್ ಮಾಡಿ ಹಚ್ಬೇಡ ನೀನ. ಸ್ನೇಹ ಸುಮ್ನೆ ತಂದದನ್ನ ವೇಸ್ಟ್ ಮಾಡ್ಬೇಡ ನೀನ್, ಅಷ್ಟೆಲ್ಲ ಹಚ್ಚಿದ್ರ ಅದು ಹೋಗುತ್ತ ಮಾವ. ಮನೇರೆ ತಂದಾರ ಪಪ್ಪ, ಪಪ್ಪ ಆತೆ ಹೋಗ ವೇಸ್ಟ್ ಹೋತೆ ಪಿಲ್ಲು, ಪರ ಶಾಲಾ ಮದ್ದೆಲ್ಲ ಆಗ್ಲಸ್ತಿದ್ದಾರ. ಇದು ನೋಡ್ರಿ, ಇದು ಒಂದು ಕಳಿಸಿ ನೋಡ್ರಿ ಫ್ರೆಂಡ್ಸ್, ಇವತ್ತು ತಗೊಂಬಂದಿರುವಂತದ್ದು. ಜೊತೆಗೆ ಈ ತರದ ನನ್ನ ಹತ್ರ ಬೇಕಾಗಿತ್ತು ರೀ ಫ್ರೆಂಡ್ಸ, ನನಗೆ ಭಾಳ ಲೈಕ್ ಆಗಿತ್ತು. ನಮ್ಮ ಓನರ್ ಅಂಟಿಯರ್ ಏನು ಅದಾರ ನೋಡ್ರಿ, ನಮ್ಮ ಓನರ್ ಅಂಟಿಯರ ಮನೆಯೊಳಗೆ ಈ ಥರ ಇತ್ತು ಫ್ರೆಂಡ್ಸ. ಬಟ್ ಏನಂತಂದ್ರೆ ಅವರು ಮೊನ್ನೆ ಯಾವಾಗ ಚಕ್ಲಿ ಮಾಡತ್ನಾಗ ಅಂತ ತೊಗೊಂಡು ಬಂದಿದ್ದೆ ನಾನು. ಈ ಥರದ್ದು ಇಷ್ಟ ಆಗಿಬಿಡುತ್ತೆ ನನಗೆ, ಇದು ಸ್ವಲ್ಪ ಹೈರಾಣ ಅಂತ ಅನ್ಸಂಗಿಲ್ಲ ರೀ ಫ್ರೆಂಡ್ಸ. ಬಟ್ ಈಗ ನಮ್ಮದು ಮದುವೆ ಕೊಟ್ಟಾರ ಅವ್ವರು, ಅದೇನೈತಿ ಸ್ವಲ್ಪ ಸಣ್ಣದನೇ ಐತಿ, ಅದು ಒತ್ತಬೇಕು ರೀ, ಇದು ತಿರುಗಿಸೋದೈತಿ ಅದು ಒತ್ತದೈತಿ, ಅದಕ್ಕಂತೇಳಿ ಈ ಥರದ್ದು ತೊಗೋಬೇಕನ್ನೋದು ಭಾಳ ದಿನದಿಂದ ಆಸೆ ಇತ್ತು. ಹಂಗಂತೇಳಿ ತೊಗೊಂಡು ಬಂದಿ ನೋಡ್ರಿ ಫ್ರೆಂಡ್ಸ್. ಇದನ್ನ ಆ್ಯಕ್ಚುಲಿ ಇದನ್ನು ಆ್ಯಕ್ಚುಲಿ ಇದನ್ನು ಯಾರು ನಾವ ತೊಗೋಬಾರ್ದಂತ ಇದನ್ನು ಯಾರಾದ್ರೂ ರೊಕ್ಕ ಕೊಟ್ಟು ಕೊಡಿಸ್ಬೇಕಂತ, ಏನೋ ಗೊತ್ತಿಲ್ಲ. ಬಟ್ ತೊಗೊಂಡು ನಂತರ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ, ಕಳಿಸಿನೂ ಅಷ್ಟೇ ತೊಗೊಂಡು ಬಂದಿದ್ದೀವಿ. ಇವಾಗ ಫ್ಯಾಮಿಲಿಯೊಳಗೆ ಕೆಲವರು ಹೇಳಿದ್ದಾರೆ ನಿನ್ಗೆ ಏನಾದರೂ ವಸ್ತುಗಳು ಬೇಕಿದ್ದು ಅಂದ್ರೆ ನೀ ತಗೋ, ರೊಕ್ಕ ಏಟ್ ಅಂತ ಹೇಳಕತ್ತಿ, ನಮ್ಗೆ ಯಾವುದು ನಿಗುತ್ತಾ ಅದನ್ನು ನಾವು ಕೊಡ್ತೀವಿ ಅಂತೇಳಿ. ಹಾಗಾಗಿ ಇದನ್ನು ಕೂಡ ನಂಗೆ ಬೇಕಾಗಿತ್ರಿ. ಸೊ ಇದು ತೊಗೊಳಕ್ಕೆ ಹೋದಾಗ ಇದು ನೋಡಿದೆ ನಾನು, ಹಾಗಾಗಿ ತೊಗೊಂಡು ಬಂದೆ ಇದನ್ನು. ಸೊ ಯಾರಾದರೂ ಫ್ಯಾಮಿಲಿಯೊಳಗೆ ಮತ್ತು ಇದನ್ನು ಇನ್ನೊಬ್ರು ಯಾರಾದರೂ ಕೊಡಿಸಿದ್ರೆ ಚಲೋ ಅಂತ, ಹಾಗಾಗಿ ಇದು ಮತ್ತು ಇದು ಯಾರಾದರೂ ಇವಾಗ ಹೇಳ್ತೀನಿ ರೀ ಫ್ಯಾಮಿಲಿಯೊಳಗೆ. ಕೆಲವರು ಫೋನದಾಗ ಹೇಳ್ಯಾರ, ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸು ಕೂಡ ಕೆಲವರು ಹೇಳಿದಾರ, ಸಿಸ್ಟರ್ ನಿಮ್ಗೆ ಏನಾದರೂ ಅಗತ್ಯವಾಗಿರುವಂಥ ವಸ್ತು ಬೇಕಾಗಿದ್ರೆ ನಮ್ಗೆ ಇಲ್ಲಿಂದ ಕೊಡಿಸು, ನಿಮ್ಗೆ ಕಳಿಸೋದಾಗಲ್ಲ, ನೀವೇ ತೊಗೋರಿ ಅಮೌಂಟ್ ಹಾಕ್ತೀವಂತೂ ಕೂಡ ಹೇಳಿದಾರೆ. ಬಟ್ ನೋಡೋಣಂತ ಯಾರು ಕೊಡಿಸ್ತಾರಂತೇಳಿ ಹೇಳ್ತೀನಿ ನಿಮಗೆ ಮತ್ತೆ ನಾನು. ಹಂಗೇ ಇದು ಕೂಡ ಮತ್ತೆ ನಿಮಗೆ ತೋರಿಸ್ತೀನಿ ರೀ ಸದ್ಯಕ್ಕೆ. ಇವ್ವಾ ಇದು ಭಾಳ ವಜ್ಜೆ ಐತ್ರಿ ಫ್ರೆಂಡ್ಸ,
ನಿಮ್ಗೆ ಗೊತ್ತಿರಂಗ ಇದು ಸಮಯ ನೋಡ್ರಿ, ಸಮಯನು ಕೂಡ ಇದು ಒಬ್ಬರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೊಟ್ಟಿದ್ದಾರ. ಇನ್ನೊಂದು ಇದಕ್ಕೆ ಅಮೌಂಟ್ ಕೊಟ್ಟಾರ ಅವರು, ಏನಂತಂದ್ರ ಹೇಳಬಾರ್ದ್ರಿ ವಿಡಿಯೋದೊಳಗೆ ಅಂತೇಳಿದಾರ. ಹಂಗಾಗಿ ನಾನು ಅವ್ರ ಹೆಸರದು ಏನೇ ಹೇಳಕ್ ಹೋಗಲ್ಲ. ಥ್ಯಾಂಕ್ಸ್ ಅನ್ನೋ ಪದನು ಈ ಅಪ್ಪ ಮಾಬಿಡ್ಬಿಡು, ಮಾಬಿಡ ಸುಮ್ಬಿಡು. ಥ್ಯಾಂಕ್ಸ್ ಅನ್ನುವಂತ ಒಂದು ಪದನು ಕಡಿಮೆನೆ ಆಗತ್ತೆ. ಪ್ರೀತಿ ವಿಶ್ವಾಸ ಸಿಕ್ಕಿರೋದು ಯೂಟ್ಯೂಬ್ ನೋಡ್ರಿ, ಯೂಟ್ಯೂಬ್ ಇಂದ. ಯೂಟ್ಯೂಬ್ ಮಾಡ್ಲಿಕ್ಕೆ ನಾನು ಎಲ್ಲಿ ಇರ್ತಿದ್ನೋ, ನೀವು ನನ್ನ ನೋಡ್ತಿದ್ರೋ ಇಲ್ಲೋ, ಎಲೆ ಮರಿ ಕಾಯಿ ಹೆಂಗ ಉಳ್ಕೊಂಡ್ಬಿಡ್ತಿದ್ದೆ. ಇವತ್ತು ಎಲ್ಲಿವರೆಗೂ ನನ್ನ ಮುಟ್ಟಿನಂದ್ರ ಹೊರ ದೇಶದಿಂದ ಕೂಡ ನನಗೆ ಭಾಳ ಕಾಳಜಿ ಪ್ರೀತಿ ತೋರಿಸುವಂತ ನನಗೆ ಹಿತೈಷಿಗಳು ಅದಾರಂತ ಭಾಳ ಹೆಮ್ಮೆ ಅಂತ ಅನಿಸ್ತೈತಿ ನೋಡ್ರಿ. ಸೊ ಇವಾಗ ನಾವು ಸಮಯ ಯಾವ್ದು ಥರ ತಗೊಂಡಿನ ಅಂತ ತೆಗೆಸಿ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಮೊದಲು ಇವನ್ನ ಎಲ್ಲ ಸೆಟ್ ಮಾಡ್ತೀನಿ ನೋಡ್ರಿ, ಸೆಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಭಾಳ ಅಂದ್ರ ಭಾಳ ಏನೇ ಅಂತಾರಪ್ಪ, ಖುಷಿಗೆ ಏನ್ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ. ಬಟ್ ನಾನು ಇವಾಗ ಫುಲ್ ಸೆಟ್ ಮಾಡ್ತೀನಿ. ನೋಡ್ರಿ ಈ ಥರದ್ದು ಸಮಯನ ತೊಗೊಂಡು ಬಂದೀನಿ. ಈ ಥರ ಕಳಿಸಿಲಾರ್ದು ಪ್ಲೇನ ನೋಡಿದ್ವಿ ನಾವು, ಬಟ್ ಇದು ಕಳಿಸ್ ಮುಂದಂತೇಳಿ ಒಳ್ಳೆಯದಂತ ಹೇಳ್ತಾರೆ ರೀ ಫ್ರೆಂಡ್ಸ್, ಅದು ಇದ್ರೇ ಲಕ್ಷಣ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಕಾರಣಕ್ಕೆ ಕಳಿಸ್ ಮುಖ್ಯ ಅಂತ ಹೇಳ್ತಾರೆ ನೋಡ್ರಿ. ಹಂಗಂತೇಳಿ ನಾನು ಕೂಡ ನಮ್ಮ ಮದುವೆ ಆಗೋ ಟೈಮ್ದಾಗೂ ಕೂಡ ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಬಾಸರಿ ಹೇಳಿ ನಿಮ್ಮ ವಿಡಿಯೋದೊಳಗೆ, ನಮ್ಮ ಅತ್ತಿ ಬಲ್ ನಾಲ್ಕು ಜೊತೆ ಸಮಯ ಅದಾವ ನನಗೆ, ನನ್ನ ಬಲ್ಯಕ್ಕೆ ಅದಾವು, ನೀ ತರಬೇಡ ಸುಮ್ಮನೆ ಯಾಕೆ ಡಬಲ್ ಡಬಲ್ ತಂದು ಇದು ಮಾಡೋದು ಅಂತಂದಿದ್ರು. ನೋಡಿದ್ರೆ ಒಂದು ಜೊತೆನೂ ಕೊಡಲಿಲ್ಲ, ಅದು ಸಿಂಗಲ್ ಜಗಲಿ ಮ್ಯಾಗ ಇದ್ದಿದ್ದು ಅದು ಕೊಟ್ಟಿದ್ರು. ಸೊ ಹಾಗಾಗಿ ಇವಾಗ ಏನೈತಿ ನಾವನ್ನ ತೊಗೊಂಡು ನೋಡ್ರಿ. ಮತ್ತು ಇದು ಮನೆ ಓಪ್ಲಿಂಗಿಗೂ ಕೂಡ ಪೂಜೆಗೆ ಅದೆಲ್ಲನೂ ಕೂಡ ಇಡ್ತೀವಿ. ಹಾಗಾಗಿ ಪ್ಲೇನ ತೊಗೊಳೋದಕ್ಕಿಂತ ಈ ಥರ ಕಳಿಸಿದ್ದು ತೊಗೊಂಡ್ರೆ ಚೆನ್ನಾಗಿ ಲುಕ್ ಬರ್ತೈತಿ, ಮತ್ತು ಚಲೋ ಅದಂತ ಹೇಳ್ಕೇಸಿ ಒಳ್ಳೆಯದು. ಹಾಗಾಗಿ ನಾನು ಸಮಯ ಕೂಡ ತೊಗೊಂಡಿದ್ದೀನಿ ರೀ ಈ ಥರದ್ದು ಡಿಸೈನ. ಮತ್ತು ನೋಡ್ರಿ ಒಳಗಡೆ ಈ ಥರ ಅದಾವು ಒಜ್ಜದವು ರೀ ಫ್ರೆಂಡ್ಸ್, ಫುಲ್ ವೇಟ್ ಅದಾವು. ಇವಕ್ಕೆ ಎಷ್ಟು ಬಿದ್ದುವಪ್ಪ ಅಂತಂದ್ರೆ 1550 ರೂಪಾಯಿ ಬಿದ್ದು ನೋಡ್ರಿ ಫ್ರೆಂಡ್ಸ್. ಸಮಯಕ್ಕೆ ಹೆಂಗದಾವು ಕಮೆಂಟ್ ಮಾಡಿ ನಮ್ಗೆ ಹೇಳ್ರಿ. ಈ ಥರ ತೊಗೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ. ಇದನ್ನ ಯಾರು ಕೊಡಿಸಿದಾರ ವಿಡಿಯೋ ನೋಡ್ತಿರ್ತಾರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ರೀ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕ್ರಿ ಗೊತ್ತಿಲ್ಲರಿ, ಒಟ್ಟಿನಲ್ಲಿ ಥ್ಯಾಂಕ್ ಯು ರೀ. ಈ ಸಮಯದಿಂದ ನಮ್ಮ ಮನೆ ಬೆಳಗ್ತೈತಿ. ಸೊ ಅದೇ ಥರ ನಮ್ಮ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಜೊತೆಗೂ ಸದಾ ಇರ್ತೈತಿ, ನಿಮ್ಮ ಪ್ರೀತಿ ನಮ್ಮ ಜೊತೆಗೆ ಇದ್ದೇ ಇರುತ್ತೆ. ಇದು ನಿಮ್ಮ ಆಶೀರ್ವಾದ ಅಂತ ಅನ್ಕೋತೀನಿ ರೀ ನಾನು. ಅವರು ಕೂಡ ಹಿರಿಯರದಾರ. ಸೊ ದೇವರು ಅವರಿಗೂ ಕೂಡ ಆಯುಷು ಮತ್ತು ಆರೋಗ್ಯ ಸಮೃದ್ಧಿಯಾಗಿ ಕೊಡಲಿ ಅಂತೇಳಿ ರಾಯರ ಹತ್ರನೂ ಕೂಡ ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಬೇಕು ನೋಡ್ರಿ ಫ್ರೆಂಡ್ಸ. ಎಲ್ಲರಿಗೂ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡಿನೂ ನೀವು ಭಾಳ ಸಪೋರ್ಟ್ ಮಾಡ್ತೀರಿ, ಅದು ನನಗೆ ಭಾಳ ಮುಖ್ಯನೂ ಐತಿ. ಜೊತೆಗೆ ಈ ಥರ ನನಗೆ ಹೆಲ್ಪ್ ಮಾಡಿ ಈ ಟೈಮ್ದೊಳಗೆ ನನಗಿದು ಭಾಳನೇ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಇದನ್ನು ಕೊಡಿಸಿರುವಂಥ ಅವರಿಗೆ ಕೋಟಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಥ್ಯಾಂಕ್ ಯು. ನೀವು ವಿಡಿಯೋ ನೋಡ್ತಿರ್ತೀರಿ, ನೀವು ಹೆಸರು ಹೇಳಬೇಡ ಅಂದಿದ್ದಕ್ಕೆ ನಾನು ಹೇಳಿಲ್ಲ. ಎಂಥ ಒಂದು ದೊಡ್ಡ ಮನಸ್ಥಿತಿ ಇರೋರು ಇರ್ತಾರೆ ರೀ ಯೂಟ್ಯೂಬ್ದೊಳಗೆ, ನಾನು ಅದನ್ನು ಗೆಸ್ಸನ್ನು ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾಲ್ಕಣೆ ಮಾಡಿ ಬಾರಣೆ ಹೇಳ್ಕೊಡುವಂಥದ್ದು ಭಾಳ. ಇವಾಗ ನಾವೇ ಯಾರಿಗಾದರೂ ಏನಾದರೂ ಒಂದು ಕೊಡಿಸಿದ್ರೆ ಕೊಡಿಸಿವಂತನಾರು ಕೂಡ ಒಂದು ಮಾತಿಗೆ ನಾವು ಹೇಳ್ತೀವಿ, ಇಲ್ಲ ಅವ್ರಿಗೆ ಅದು ಕೊಡಿಸಿದೆ ಇದು ಕೊಡಿಸಿದೆ ಕೊಟ್ವಿ ತಂದ್ವಿ ಹಿಂಗೆ ಬಾಜು ಮನೆಗೆ ಇದ್ದವ್ರಿಗೆಲ್ಲ ತೋರಿಸ್ತೀವಿ, ಇಲ್ಲ ಹಿಂಗೆ ಫಂಕ್ಷನ್ ಐತಿ ಹೊಂಟಿವಿ, ಅವ್ರಿಗಿದು ಆಯರಿ ತೊಗೊಂಡಿವಿ, ಈ ಸಾಮಾನು ತೊಗೊಂಡಿವಿ, ಈ ಬಟ್ಟೆ ತೊಗೊಂಡಿವಿ ಅಂತೇಳಿ ಹೇಳ್ತೀವಿ, ಹೇಳ್ಕೊತೀವಿ. ಇಲ್ಲ ಫೋನ್ದಾಗಾರ ಯಾರ ಥರದ್ರು ಶೇರ್ ಮಾಡಿರ್ತೀವಿ. ಆದರೆ ಎಂಥ ಪುಣ್ಯಾತ್ಮರಪ್ಪ ಅಂದ್ರೆ ನಮ್ಗೆ ಎಷ್ಟೋ ಸಹಾಯ ಮಾಡಿನೂ ಹೇಳ್ಕೋಬೇಡ್ರಿ, ಅದು ಮಾಡಿದ್ದು ವ್ಯರ್ಥ ಆಗಿ ಹೋಗುತ್ತಂತೇಳಿ
ಹೇಳ್ಕೊಬೇಡ್ರಿ ನೋಡ್ರಿ ನೀವು ಅಂತ ಕೇಸ್ ಇಷ್ಟು ನಮಗೆ ಇದು ಮಾಡ್ತಾರಪ್ಪ ಅಂದ್ರೆ ದೇವರಿಗೆ ಅವ್ರಿಗೆ ಎಂಥದ್ರೆ ಒಂದು ಮನಸ್ಥಿತಿ ಕೊಟ್ಟನಪ್ಪ ಅನ್ನೋಂಗೂ ಕೂಡ ನನಗೆ ಅನ್ನಿಸ್ತೈತಿ. ಈ ಥರದ್ದೆಲ್ಲ ಜನರು ಪರಿಚಯ ಆಗಿದ್ದು ನನಗೆ ಯೂಟ್ಯೂಬ್ದಾಗ. ಯೂಟ್ಯೂಬ್ ನನ್ನ ಮನೆ ಬೆಳಗೈತಂತ ಹೇಳೋಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ಬಗ್ಗೆ ನನಗೆ ಭಾಳ ಪ್ರೌಡ್ ಫೀಲ್ ಅನ್ನಿಸ್ತದ ರೀ. ಯಾರು ಏನೇ ಹೇಳಲಕ್ಕ ಏನೇ ಬಿಡಲಕ್ಕ ನನ್ನ ಪಡಿ ನಾನು ಮಾಡ್ಕೊತಾ ಹೊಂಟೀನಿ ವೀಡಿಯೋಸನ್ನು. ಆದ್ರೆ ಅದು ನನಗೆ ಒಳ್ಳೇದನ್ನೇ ಆಗೈತೆ ನೋಡ್ರಿ. ಕೆಟ್ಟದ್ದಂಕರು ನನ್ನಿಂದ ಯಾರಿಗೆ ಯಾವತ್ತೂ ಆಗಿಲ್ಲ. ಅದರಿಂದ ಇನ್ನೂ 10 ಪಟ್ಟು ಹೆಚ್ಚಿಗೆ ಒಳ್ಳೇದಾಗೈತೇನೋ ಹೊರತು ಯಾರ್ಯಾರಿಗೂ ಕೆಟ್ಟದ್ದಂಕರು ಆಗೇ ಇಲ್ಲ. ಸೊ ಅದೊಂದು ಹೆಮ್ಮೆ ನನಗೈತಿ. ನಾವು ಮಾಡೋ ಕೆಲಸ ಯಾರಿಗೂ ಕೆಟ್ಟದ್ದಾಗಲಾರ್ದನೆ ಯಾರ ಮನಸ್ಸು ನೋಯಿಸ್ಲಾರ್ದನ ನಮ್ಮ ಪಡಿ ನಾವು ಮಾಡ್ಕೊತ ಹೋಗ್ಬಿಟ್ರೆ ಅದ್ರಾಗ ನಮ್ಮ ದೇವ್ರು ಬಂದ್ಬಿಡ್ತಾನ್ರಿ. ಅದೇ ನಮಗೊಂದು ಆಶೀರ್ವಾದವಂತ ಹೇಳ್ತೀನಿ ನೋಡ್ರಿ. ಏನು ಹೇಳ್ಬೇಕೋ ಗೊತ್ತಿಲ್ಲ. ಸೊ ಇರಲಿರಿ, ಏನು ಹೆಂಗಂತ ಅಂದ್ರೂ ಒಂದೊಂದು ಸರಿ ಏನೋ ಅನ್ಕೊಂಬಿಡ್ತೀನಿ ಹೇಳ್ಬೇಕು ಮಾಡಬೇಕಂತೇಳಿ ಪಟಕನ ತಲೆಂದೇ ಹೋಗ್ಬಿಡ್ತೈತಿ. ಹಂಗತ್ತೆ ಅನ್ನಿಸ್ತದೆ. ಸ್ವಲ್ಪ ಮನೇದೆಲ್ಲ ಕೆಲಸ ಆಗೋವರೆಗೂ ಈ ಥರ ಇದ್ದೇ ಇರ್ಬೋದಂತ ಅನ್ಕೋತೀನಿ ರೀ. ನಾನು ಭಾಳ ವಿಪರೀತ ಮಾಡ್ಕೋತೀನಿ ರೀ ಎಲ್ಲದಕ್ಕೂ. ಭಾಳ ಜನ ನಂಗೆ ಹೇಳ್ತೀರಿ ತಿಳಿಸಿ, ಇಲ್ಲ ವಿಪರೀತ ಮಾಡ್ಕೋಬೇಡ್ರಿ ಆರಾಮ್ಸಿ ಕೂಲಾಗೆಲ್ಲ ನಿಭಾಯಿಸ್ರಂತೇಳಿ. ಸೊ ಅದೇ ಒಂದು ದೊಡ್ಡ ಧೈರ್ಯ ಅಲ್ರಿ, ಅದಕ್ಕಿಂತ ಹೆಚ್ಚಿಂದ ಏನೈತೆ ನೋಡ್ರಿ. ಹಾಗಾಗಿ ಸಮಯ ಹೆಂಗೆ ಅದಾವ್ರಿ ನಮ್ಗೆ ಹೇಳ್ರಿ ನೀವು ಅಂತ ಹೇಳ್ತೀನಿ ನೋಡ್ರಿ. ಅದು ಕೂಡ ಕಳಿಸಿನ ಹೆಂಗೈತಿ ಅದನ್ನು ಕೂಡ ಹೇಳ್ರಿ. ಸೊ ಓಕೆ, ಮತ್ತೆ ಸಿಗ್ತೀನಿ. ಇದೊಂದು ಸ್ಟೀಲಿನ ಬುಟ್ಟೆ ಐತ್ರಿ. ಈ ಸ್ಟೀಲಿನ ಬುಟ್ಟಿಯೊಳಗೆ ಇವೆಲ್ಲ ಹಾಕಿನಿ, ಹಾಕಿ ಇವನ್ ಮ್ಯಾಗಿಡ್ತೀನಿ. ಇಲ್ಲಿ ಮ್ಯಾಗ ಇಟ್ಬಿಟ್ಟೆ ನೋಡ್ರಿ. ಮನೇದೆಲ್ಲ ಏನೇನು ಸಾಮಾನು ತರ್ತೀನಿಲ್ಲ ಮ್ಯಾಗ ಇಟ್ಬಿಡ್ತೀನಿ ಸೈಡಿಗೆ. ತಳಗ ಮಕ್ಳು ಕೈ ಸುದ್ದಿ ಇರಂಗಿಲ್ರಿ, ಸುಮ್ ಕುಂದ್ರಂಗಿಲ್ಲ. ನನ್ನ ಮಕ್ಳಿಗೆ ಆಟಿಗೆ ಸಾಮಾನು ತಗೊಂಡು ಆಡ ಅಂತಂದ್ರೆ ಅವ್ರು ಆಡಕ್ ಹೋಗಲ್ಲ. ಮನೇನ್ ಭಾಂಡೆಗಳು ಚಮಚೆಗಳು ಇಂಥವ ಆಗ್ತಾವ ಅವ್ರಿಗೆ. ಅದಕ್ಕಂತೆ ಮತ್ತೆ ಹೊಸ ಒಂದನ್ನ ಇದ್ರ ಮ್ಯಾಗ ಕ್ಯೂರಿಯಾಸಿಟಿ ಭಾಳ ಆಗುತ್ತೆ ಅವರಿಗೆ. ಅದಕ್ಕೆ ಇಲ್ಲೇ ಮ್ಯಾಗ ಇಟ್ಬಿಡ್ತೀನಿ, ಸೇಫ್ಟಿ ರೀ, ರೊಕ್ಕ ಕೊಟ್ಟು ತಂದಿರ್ತೀವಿ ಹಂಗಾಗಿ. ಸೊ ಇಲ್ಲೆಲ್ಲ ಮ್ಯಾಗ ಇಟ್ಟರೆ ಚಲೋ ಆಯ್ತು. ಅಲ್ಲೆಲ್ಲ ಸಾಮಾನುಗಳೆಲ್ಲ ಸೈಡಿಗೆ ತಕೊಂತ ಹೋಗ್ತೀನಿ. ತಂದು ಎಲ್ಲ ಮ್ಯಾಗ ಇಟ್ಟರೆ ಒಂದು ಹೋಗೋ ಹೊತ್ತಿಗೆ ಇರ್ತಾವ ಅಂತೇಳಿ. ಮತ್ತು ಹೋಗತ್ನಾಗೂ ಎಲ್ಲ ನೋಡಿ 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 ತೊಗೊಂಡು ಹೋಗಕ್ಕೆ ಬರ್ತೈತಿ. ಅದಕ್ಕಂತೇಳಿ ಮನೆ ಎಲ್ಲ ಅರಿ ಬೇರೆ ಬಗೆಯವ್ರಿ ನಮ್ಮ ಅಂತ್ರಿ ಸದ್ಯಕ್ಕ ಇವ. ಸೊ ಇವಾಗ ಸ್ವಲ್ಪ ಸುಸ್ತಾಗ್ಬಿಟ್ಟೈತ್ರಿ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ.